हेमास कुकिंग चैनल कड़ेगू नमस्कार इवतु स्पेशल चिकन बिरयानी हेगे अंत नोड़ अदे आंबूर चिकन बिरयानी दोन्ने बिरयानी अष्टे फेमस्सु आंबूर चिकन बिरयानी कूड़ा कूड़ा अष्टे सुलभ कमी पदार्थ कूड़ा बेकागते हेगे इदक्के एनेन पदार्थ बेकु अंत तिळ्कोळ्ळोके मोदले फ्रेंड्स नीवु नन्न चानल गे होसबरागिद्रे दयविट्टु सब्स्क्राइब माड्कोळ्ळि हागे पक्कदल्लि काणो बेल न क्लिक माड्दाग निमगे नन्न एल्ला वीडियो नोटिफिकेशन गळु बरुत्ते इदर जोतेगे नन्न वीडियोन लाइक माडि शेर माडि हागे निम्म अमूल्यवाद कमेंट्स न कूड हेळोदन्न मरिबेडि ಮೊದಲನೇದಾಗಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೇಕು ಸ್ವಲ್ಪ ಶುಂಠಿ ಹಾಗೆ ಇಲ್ಲಿ ನಾನು ಒಂದು 5 ಬ್ಯಾಡ್ಗೆ ಮೆಣಸಿನಕಾಯಿನ ಅರ್ಧ ಗಂಟೆ ಮುಂಚೆ ನೀರಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ನೀರು ಹಾಕೊಂಡು ನೆನೆಸ್ಕೊಳ್ಳಿ ಈ ರೀತಿ ನೆನೆಸಿ ಹಾಕೋದ್ರಿಂದ ನಿಮಗೆ ಒಳ್ಳೆ ಕಲರ್ ಕೊಡುತ್ತೆ ಬಿರಿಯಾನಿಗೆ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಾಗೆ ನಾವು ಏನು ನೆನೆಸಿ ಇಟ್ಕೊಂಡಿದ್ವಿ ಮೆಣಸಿನಕಾಯಿ ಅದನ್ನ ಕೂಡ ಹಾಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನೀವು ಕಾರಕ್ಕೆ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿನ ನೆನೆಸ್ಕೊಳ್ಳಿ ಜೊತೆಗೆ ನಾವು ಹಸಿ ಮೆಣಸಿನಕಾಯಿ ಕೂಡ ಹಾಕೋದ್ರಿಂದ ನೋಡ್ಕೊಂಡು ಕೆಂಪು ಮೆಣಸಿನಕಾಯಿನ ನೆನೆಸ್ಕೋಬೇಕಾಗುತ್ತೆ 1/2 ಕೆಜಿ ಅಷ್ಟು ಬಾಸುಮತಿ ಅಕ್ಕಿನ 1/4 ಗಂಟೆ ಮುಂಚೆ ತೊಳೆದು ನೆನೆಸಿಟ್ಕೋಬೇಕು 300 ಗ್ರಾಂ ನಷ್ಟು ಚಿಕನ್ ನ ಕೂಡ ತೊಳೆದು ಇಟ್ಕೋಬೇಕು ಹಾಗೆ ಒಂದೆರಡು ಮರಾಠಿ ಮೊಗ್ಗು ಪಲಾವ್ ಎಲೆ ಎರಡು ಏಲಕ್ಕಿ ಒಂದು ಅನಾನಸ್ ಹೂವು ಸ್ವಲ್ಪ ಕಲ್ ಹೂವು ಒಂಚೂರು ಚಕ್ಕೆ ಹಾಗೆ ಲವಂಗ ಬೇಕಾಗುತ್ತೆ ಜೊತೆಗೆ ಒಂದು 50 ಗ್ರಾಂ ನಷ್ಟು ಮೊಸರು ಒಗ್ಗರಣೆಗೆ ಒಂದು 3 ಹೆಚ್ಚಿರೋ ಈರುಳ್ಳಿ ಎರಡು ಟೊಮೆಟೊ ಒಂದು 5 ರಿಂದ 6 ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಮೊದಲನೇದಾಗಿ ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಜೊತೆಗೇನೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಕೂಡ ಹಾಕೊಳ್ಳಿ ಇವೆರಡು ಸ್ವಲ್ಪ ಕಾಯ್ತಾ ಇದ್ದಂಗೆ ಇದಕ್ಕೆ ನಾವು ಏನು ಸ್ಪೈಸಸ್ ತಗೊಂಡಿದ್ವಿ ಅದನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದೆಲ್ಲ ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ ಇದೆಲ್ಲ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆನೆ ಈಗ ಹೆಚ್ಚಿರೋ ಈರುಳ್ಳಿನ ಹಾಕೋಬೇಕು ಈರುಳ್ಳಿನ ಹಾಕೊಂಡು ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಅಂದ್ರೆ ಬ್ರೌನ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ನಾವು ಯಾವುದೇ ಬಿರಿಯಾನಿ ಮಾಡಿದಾಗಲೂ ಕೂಡ ಈರುಳ್ಳಿ ಈ ತರ ಬ್ರೌನ್ ಮಾಡ್ಕೊಂಡು ಹಾಕೊಂಡಾಗ್ಲೇನೇ ನಿಮಗೆ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಇದಕ್ಕೆ ನಾವು ಏನು ಮಸಾಲೆ ರುಬ್ಕೊಂಡಿದ್ವಿ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಕೆಂಪು ಮೆಣಸಿನಕಾಯಿ ಅದನ್ನ ಸೇರಿಸ್ಕೋಬೇಕು ನೀವು ಅನ್ಕೋಬಹುದು ಮೆಣಸಿನ ಪುಡಿನೇ ಹಾಕಬಹುದಲ್ವಾ ಈ ರೀತಿ ಮೆಣಸಿನಕಾಯಿನ ನೆನೆಸಿ ರುಬ್ಬೋ ಅವಶ್ಯಕತೆ ಏನು ಅಂತ ನಾನು ಯಾಕೆ ಈ ರೀತಿ ರುಬ್ಬಿ ಮಾಡಿದಿನಿ ಅನ್ನೋದು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈಗ ಈ ಮಸಾಲೆ ಚೆನ್ನಾಗಿ ಬೇಯಬೇಕು ಇದು ಬೆಂದು ಸೈಡ್ ನಲ್ಲಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನ ಬೇಯಿಸ್ಕೋಬೇಕು ಆಗ್ಲೇನೇ ನಿಮಗೆ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಕೊಡೋದು ನಾವು ಇಲ್ಲಿ ಎಲ್ಲವನ್ನೂ ಹಸಿಯಾಗಿ ಹಾಕಿರೋದ್ರಿಂದ ಹುರಿಯೋದು ತುಂಬಾನೇ ಮುಖ್ಯ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನ ಇದು ನೆನಪಿರಲಿ ಈ ರೀತಿ ಬೇಯೋದಕ್ಕೆ ಒಂದು 5 ನಿಮಿಷ ಬೇಕಾಗುತ್ತೆ ಈಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಟಿದೆ ನೀವು ನೋಡ್ತಾ ಇರಬಹುದು ಪಾತ್ರೆನಲ್ಲಿ ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಟ್ಟಿರೋದು ಈಗ ಇದಕ್ಕೆ 50 ಗ್ರಾಂ ನಷ್ಟು ಮೊಸರನ್ನ ಸೇರಿಸ್ಕೋಬೇಕು ಮೊಸರನ್ನ ಸೇರಿಸ್ಕೊಂಡು ಇದನ್ನ ಕೂಡ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಮಸಾಲೆ ಎಲ್ಲ ಬೆಂದಿದೆ ಇದಕ್ಕೆ ಚಿಕನ್ ನ ಸೇರಿಸ್ಕೋಬೇಕು ನಾನು ಇಲ್ಲಿ ಒಂದು 300 ಗ್ರಾಂ ನಷ್ಟು ಚಿಕನ್ ತಗೊಂಡಿದ್ದೀನಿ ಈ ಚಿಕನ್ ಜೊತೆಗೇನೇ ಹೆಚ್ಚಿರೋಂತ ಟೊಮೆಟೊ ಹಸಿ ಮೆಣಸಿನಕಾಯಿ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೋಬೇಕು ಜೊತೆಗೆ ಒಂದು 1/2 ಸ್ಪೂನ್ ಅಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೋಬೇಕು ಜೊತೆಗೆ 1 ರಿಂದ 1.5 ಸ್ಪೂನ್ ಅಷ್ಟು ಗರಂ ಮಸಾಲನ ಹಾಕೊಳ್ಳಿ ನಾವಿಲ್ಲಿ ಯಾವುದೇ ರೀತಿ ಚಕ್ಕೆ ಲವಂಗ ಮಸಾಲೆ ಐಟಂ ಯಾವುದನ್ನು ರುಬ್ಬಿಲ್ಲ ಹಾಗಾಗಿ 1.5 ಸ್ಪೂನ್ ಅಷ್ಟು ಗರಂ ಮಸಾಲ ಬೇಕಾಗುತ್ತೆ ಹಾಗೆ ನೋಡಿ ಉಪ್ಪನ್ನ ಕೂಡ ಸೇರಿಸ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಉಪ್ಪ ಹಾಕಿದ ತಕ್ಷಣ ಚಿಕನ್ ಅಲ್ಲಿ ಒಂದು ಸ್ವಲ್ಪ ನೀರು ಬಿಡುತ್ತೆ ಆ ನೀರೆಲ್ಲ ಪೂರ್ತಿ ಡ್ರೈ ಆಗಿ
ಚಿಕನ್ ಎಲ್ಲ ಸ್ವಲ್ಪ ಮೆತ್ತಗಾಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೇನೇ ನಾವು ಏನು ಮಸಾಲೆ ಎಲ್ಲ ಹಾಕಿದೀವಿ ಅದು ಕೂಡ ಚಿಕನ್ ಗೆ ಚೆನ್ನಾಗಿ ಹಿಡಿಯುತ್ತೆ ನೀವು ಮಟನ್ ಬಿರಿಯಾನಿ ಮಾಡದಿದ್ರೆ ಈ ಹಂತದಲ್ಲಿ ಎಲ್ಲ ಮಟನ್ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡು ಒಂದು ಎರಡು ವಿಸಿಲ್ ಅಷ್ಟು ಕೂಗಿಸ್ಕೊಳ್ಳಿ ನಂತರನೇ ಅಕ್ಕಿ ಹಾಕೋಬೇಕು ಯಾಕಂದ್ರೆ ಮಟನ್ ಬೇಯೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾನು ಈ ಹಿಂದೆ ಕೂಡ ಹೈದರಾಬಾದಿ ಚಿಕನ್ ದಮ್ ಬಿರಿಯಾನಿನ ಈಜಿಯಾಗಿ ಕುಕ್ಕರ್ ನಲ್ಲಿ ದಮ್ ಕಟ್ಟಿ ಹೇಗೆ ಮಾಡಬಹುದು ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡಿದಿನಿ ಅದರ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಒಂದ ಸರಿ ಚೆಕ್ ಮಾಡ್ಕೊಳ್ಳಿ ನೋಡಿ ಚಿಕನ್ ಎಲ್ಲ ಈಗಾಗಲೇ ಚೆನ್ನಾಗಿ ಬೆಂದಿದೆ ಎಣ್ಣೆ ಕೂಡ ಬಿಟ್ಟಿದೆ ಇಷ್ಟು ಬೇಯಬೇಕು ಆಗಲೇ ಬಿರಿಯಾನಿ ಟೇಸ್ಟ್ ಸಿಗದು ನಿಮಗೆ ಈಗ ಇದಕ್ಕೆ ಬಾಸುಮತಿ ಅಕ್ಕಿನ ಹಾಕೋಬೇಕು ನಾನು ಕಾಲ್ ಗಂಟೆ ಮುಂಚೆನೇ ಬಾಸುಮತಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಬಾಸುಮತಿ ಅಕ್ಕಿ ಇಲ್ಲ ಅಂದ್ರೆ ಜೀರಾ ಸಾಂಬಾರ್ ಅಕ್ಕಿನ ಕೂಡ ಬಳಸ್ಕೊಬಹುದು ಅದು ಕೂಡ ಚೆನ್ನಾಗಿರುತ್ತೆ ಈಗ ಈ ಎಲ್ಲಾವುದನ್ನು ಚೆನ್ನಾಗಿ ಒಂದಸರಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡುವಾಗ ಒಂದು ಸ್ವಲ್ಪ ಹುಷಾರಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಅಕ್ಕಿ ಮುಂಚೆನೇ ನೆಂದಿರೋದ್ರಿಂದ ಅದು ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಧಾನಕ್ಕೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇಲ್ಲಿ ನಾನು ಈ ಕಪ್ ಮೆಜರ್ಮೆಂಟ್ ಅಲ್ಲಿ 1 ಕಪ್ ಅಕ್ಕಿನ ತಗೊಂಡಿದ್ದೀನಿ ಈಗ ಇದಕ್ಕೆ 1 ಕಪ್ ಅಕ್ಕಿಗೆ 1 1/4 ಕಪ್ ಅಷ್ಟು ನೀರನ್ನು ಹಾಕೋಬೇಕು ನಾವು ಯಾವಾಗಲೂ 1 ಕಪ್ ಅಕ್ಕಿಗೆ 2 ಕಪ್ ನೀರನ್ನು ಹಾಕೊಂತೀವಿ ಆದರೆ ಇದು ಬಾಸುಮತಿ ಅಕ್ಕಿ ಆಗಿರೋದ್ರಿಂದ ಹಾಗೇನೇ ನಾವು ನೆನೆಸಿರೋದ್ರಿಂದ 1 1/4 ಕಪ್ ಅಷ್ಟು ನೀರು ಸಾಕಾಗುತ್ತೆ ತುಂಬ ಹಾಕೊಂಡ್ರೆ ಆಮೇಲೆ ಮುದ್ದೆ ಮುದ್ದೆ ತರ ಆಗಿಬಿಡುತ್ತೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಂತದಲ್ಲಿ ಬೇಕಿದ್ರೆ ನೀವು ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಒಂದಸರಿ ಚೆಕ್ ಮಾಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದರೂ ಕಮ್ಮಿ ಇದ್ದರೆ ಈ ಹಂತದಲ್ಲಿ ನೀವು ಆಡ್ ಮಾಡ್ಕೋಬಹುದು ಈಗ ಇಲ್ಲಿ ಕರೆಕ್ಟ್ ಆಗಿದೆ ಎಲ್ಲ ಈಗ ಕುಕ್ಕರ್ ನ ಮುಚ್ಚಿ 2 ವಿಸಿಲ್ ಅಷ್ಟು ಕೂಗಿಸ್ಕೋಬೇಕಾಗುತ್ತೆ 2 ವಿಸಿಲ್ ಕೂಗಿಸ್ಕೊಂಡ್ರೆ ಆಂಬೂರ್ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ ಬನ್ನಿ ಈಗ ಬಿರಿಯಾನಿ ಹೇಗಾಗಿದೆ ಅಂತ ನೋಡೋಣ ವಿಸಿಲ್ ಕೂಡ ತಣ್ಣಗಾಗಿದೆ ನೋಡಿ ಅನ್ನ ಎಷ್ಟು ಉದುದ್ರಾಗಿ ಎಷ್ಟು ಚೆನ್ನಾಗಿ ಕರೆಕ್ಟ್ ಆಗಿದೆ 1 1/4 ಕಪ್ ಅಷ್ಟು ನೀರು ಕರೆಕ್ಟ್ ಆಗಿದೆ ಈಗ ನಾವು 2 ಕಪ್ ಹಾಕೊಂಡಿದ್ದಿದ್ರೆ ಮುದ್ದೆ ಆಗಿಬಿಟ್ಟಿರೋದು ನೀವು ನೋಡ್ತಾ ಇರಬಹುದು ಅನ್ನ ಎಷ್ಟು ಉದುದ್ರಾಗಿದೆ ಅಂತ ಇದೇ ರೀತಿ ಇನ್ನೊಂದು ನಾನು ತಮಿಳುನಾಡು ಸ್ಪೆಷಲ್ ಬಿರಿಯಾನಿನ ಕೂಡ ಅಪ್ಲೋಡ್ ಮಾಡಿ ತೋರಿಸಿದಿನಿ ಅದೇ ತಲಪಕಟ್ಟಿ ಮಟನ್ ಬಿರಿಯಾನಿ ಅದನ್ನ ಕೂಡ ಈಜಿಯಾಗಿ ಮಾಡೋದು ಹೇಗೆ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕ್ನ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡಬಹುದು ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡೋದ್ರಿಂದ ಕೂಡ ನೀವು ಆ ತಲಪಕಟ್ಟಿ ಮಟನ್ ಬಿರಿಯಾನಿನ ವಾಚ್ ಮಾಡಬಹುದು ನಿಮಗೆ ಇವತ್ತು ನಾನು ಮಾಡಿರೋ ಈ ವಿಧಾನ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈ ರೀತಿ ವಿಭಿನ್ನವಾದ ಹಾಗೆ ಈಸಿಯಾದ ಬಿರಿಯಾನಿ ರೆಸಿಪೀಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನೆಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ವಾ ಥ್ಯಾಂಕ್ ಯು